ನಾವು ಸಿನಿಮಾನ ಡಿಫ್ರೆಂಟಾಗಿ ಮಾಡಿದ್ದೀವಿ, ನಮ್ಮ ಸಬ್ಜೆಕ್ಟ್ ಡಿಫ್ರೆಂಟ್ ಆಗಿದೆ ಅಂತ ಸಾಕಷ್ಟು ಜನ ಹೇಳ್ತಾರೆ. ಬಟ್ ಐ ಶುಡ್ ಅಪ್ರಿಷಿಯೇಟ್, ಈ ಟೀಮ್ ನಿಜವಾಗ್ಲೂ ಏನೋ ಡಿಫ್ರೆಂಟಾಗಿ ಮಾಡಿದೆ. ಆಮೇಲೆ ಬೀಯಿಂಗ್ ಸೂಪರ್ ಹೀರೋ ಫ್ಯಾನ್ ಮೈಸೆಲ್ಫ್, ನೋಡ್ತಾ ಇರಬೇಕಾದ್ರೆ ನಮ್ಮ ಇಂಡಸ್ಟ್ರೀಲಿ ಈ ಥರದ ಒಂದು ವಿಭಿನ್ನವಾದ ಪ್ರಯತ್ನ ಮಾಡಿದ್ದಾರೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ದ ಎಂಟೈರ್ ಟೀಮ್, ವೆದರ್ ಇಟ್ ಈಸ್ ಅದಿತಿಸ್ ಪರ್ಫಾರ್ಮೆನ್ಸ್, ಸಮರ್ಥ್ ನರಸಿಂಹರಾಜು ಆ್ಯಂಡ್ ದ ಎಂಟೈರ್ ಟೀಮ್ ಆ್ಯಂಡ್ ಮನೋಜ್, ಐ ಶುಡ್ ಅಪ್ರಿಷಿಯೇಟ್. ಬನ್ನಿ, ಯಾಕಂದರೆ ಯಂಗ್ಸ್ಟರ್ಸ್ ಬಂದಾಗ ಈಗ ಅವರ ಮೇನ್ ಎಬಿಲಿಟಿ ಇರೋದು ಅಂದರೆ ಒಂದು ಕಥಾವಸ್ತು, ಆ ಕಥಾವಸ್ತುನೇ ಡಿಫ್ರೆಂಟಾಗಿ ಮಾಡ್ಕೊಂಡಿದ್ದಾರೆ. ಸೊ ಹಂಗಾಗಿ ಅವರು ಹೇಳೋದೇ ಬೇಕಾಗಿಲ್ಲ, ನಾವು ಡಿಫ್ರೆಂಟಾಗಿ ಮಾಡಿದ್ದೀವಿ, ನಮ್ಮ ಸಬ್ಜೆಕ್ಟ್ ಡಿಫ್ರೆಂಟ್ ಆಗಿದೆ ಅಂತ ಹೇಳೋದು ಬೇಕಾಗಿಲ್ಲ. ಫಿಲ್ಮ್ ತುಂಬ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಎಂಟರ್ಟೈನಿಂಗ್ ಆಗಿದೆ, ಎನ್ಗ್ರಾಸಿಂಗ್. ಇಂಟರ್ವಲ್ ಯಾವಾಗ ಆಗ್ಬಿಡುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ನೋಡ್ತಾ ನೋಡ್ತಾ ಫಿಲ್ಮ್ ತುಂಬ ಚೆನ್ನಾಗಿ ಕ್ಯಾರಿ ಆಗುತ್ತೆ. ಎಲ್ಲ ಕ್ಯಾರೆಕ್ಟರ್ಸು, ಓವರ್ಆಲ್ ಸೌಂಡ್ ಡಿಸೈನು, ಮ್ಯೂಸಿಕ್ಕು, ಸಿನಿಮಾಟೋಗ್ರಫಿ, ಓವರ್ಆಲ್ ಎಲ್ಲ ತುಂಬ ಚೆನ್ನಾಗಿದೆ. ಪಿಕ್ಚರ್ ವೆರಿ ಎಂಟರ್ಟೈನಿಂಗ್, ಒಂದು ಫ್ಯಾಮಿಲಿ ಜೊತೆ ಬಂದು ಕೂತ್ಕೊಂಡು ನೋಡುವಂಥ ಎಂಟರ್ಟೈನಿಂಗ್ ಫಿಲ್ಮು. ಮಕ್ಕಳು ಡೆಫಿನೆಟ್ಲಿ ಇದೆ ಆಲ್ಸೋ ಲೈಕ್ ಇಟ್. ಐ ಥಿಂಕ್ ಸೆಕೆಂಡ್ ಪಾರ್ಟಲ್ಲಿ ದೇ ಲೈಕ್ ಇಟ್ ಅನ್ಸುತ್ತೆ. ಬಟ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಫಿಲ್ಮ್ ಆ್ಯಂಡ್ ಐ ಮಸ್ಟ್ ಕಂಗ್ರಾಚುಲೇಟ್. ಚೆನ್ನಾಗಿ ಮಾಡಿದ್ರೆ, ಚೆನ್ನಾಗಿ ಕಾಣಿಸ್ತೀರ ಫಿಲ್ಮಲ್ಲಿ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.